ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಪಿ ಯು ಸಿ ವಿದ್ಯಾರ್ಥಿಗಳು ಒಂದು ಕಾಮನ್ ಡೌಟ್ನ ಕೇಳಿದರು, ಪಿ ಯು ಸಿ ಪರೀಕ್ಷೆ ಬ್ಲೂ ಪ್ರಿಂಟ್ ಪ್ರಕಾರ ಫೈನಲ್ ಎಕ್ಸಾಮಿನೇಷನ್ ಇರುತ್ತಾ ಅಂತ. ಈ ಡೌಟ್ ಬಗ್ಗೆ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಿದ್ದೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಎಲ್ಲ ವಿವಿಧ ಪಿ ಯು ಸಿ ಪರೀಕ್ಷೆ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೂಡ ನಮ್ಮ ಚಾನಲಲ್ಲಿ ಕೂಡ ಡೈಲಿ ಕೂಡ ಬರ್ತಾ ಹೋಗ್ತದೆ. ನಂತರ ಮೇನ್ ಉದ್ದೇಶಕ್ಕೆ ಬರ್ತಿದ್ರೆ, ಪಿ ಯು ಸಿ ಪರೀಕ್ಷೆ ಪ್ರಕಾರ ಪಿ ಯು ಸಿ ಪರೀಕ್ಷೆ ಬ್ಲೂ ಪ್ರಿಂಟ್ ಪ್ರಕಾರ ಫೈನಲ್ ಎಕ್ಸಾಮಿನೇಷನ್ ಇರುತ್ತಾ ಅಂತ. ಸದ್ಯಕ್ಕೆ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ತಿಳಿಸಿರೋ ಪ್ರಕಾರ ಪಿ ಯು ಸಿ ಮಾದರಿ ಪ್ರಜ್ಞಪ್ರಶ್ನೆ ಮತ್ತು ಪಿ ಯು ಸಿ ಬ್ಲೂ ಪ್ರಿಂಟ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಪಿ ಯು ಸಿ ಅಫಿಷಿಯಲ್ ವೆಬ್ಸೈಟಲ್ಲಿ ನಮಗೆ ಪಿ ಯು ಸಿ ಮಾಡಲ್ ಪೇಪರ್ ಬಂದ್ಬಿಟ್ಟು ಬ್ಲೂ ಪ್ರಿಂಟ್ ಕೂಡ ಅವೈಲೇಬಲ್ ಇದೆ. ಸದ್ಯಕ್ಕೆ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ಏನು ಹೇಳಿದ್ದಾರೆ ಅಂದರೆ, ನಿಮಗೆ ಪಿ ಯು ಸಿ ಮಾಡಲ್ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಇರುತ್ತಲ್ಲ ಅದೇ ಪ್ರಕಾರ ಪಿ ಯು ಸಿ ಫೈನಲ್ ಎಕ್ಸಾಮಿನೇಷನ್ ಪೇಪರ್ ಕೂಡ ಬರ್ತದೆ ಅಂತೇಳಿ ತಿಳಿಸಿದ್ದಾರೆ. ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ಈ ರೀತಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಒಂದು ಡೌಟ್ ಕ್ಲಾರಿಫಿಕೇಷನ್ ಆಯಿತು ಅನ್ಕೋತೀನಿ. ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಫೈನಲ್ ಎಕ್ಸಾಮಿನೇಷನ್ ಬಂದುಬಿಟ್ಟು ಪೇಪರ್ನನ್ನು ಕೂಡ ಕ್ರಿಯೇಟ್ ಮಾಡ್ತಾರೆ. ಇದು ಒಂದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಆದರೆ ಒಂದು ಬ್ಯಾಡ್ ನ್ಯೂಸ್ ಏನು ಹೇಳೋದಂದರೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲ ಇರುತ್ತೆ ಏನಂದರೆ, ಫಾರ್ ಎಕ್ಸಾಂಪಲ್ ಒಂದು ಸಬ್ ವಿಷಯದಲ್ಲಿ ನಿಮಗೆ ಒಂದು ಚಾಪ್ಟರಲ್ಲಿ ಅಥವಾ ಒಂದು ಲೆಸನಲ್ಲಿ ಇಂತಿಷ್ಟೇ ಮಾರ್ಕ್ಸ್ ಬರಬೇಕಂತ ಇರುತ್ತೆ. ಅಂತಿಷ್ಟೇ ಮಾರ್ಕ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಇನ್ ಕೇಸ್ ಕ್ವಶನ್ನಲ್ಲಿ ಕೂಡ ಬದಲಾವಣೆ ಆಗಬಹುದು ಎಂದರೆ, ಒಂದು ಅಂಕದ ಪ್ರಶ್ನೆ 2, 4, 5, 6 ಆ ರೀತಿ ಬದಲಾವಣೆ ಕೂಡ ಆದರೂ ಆಗಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.